ನೋಡೋಣ ಮುಂದಕ್ಕೆ ಹೋಗೋಣ. ಈಗ ಎಸ್ ಸಿ ಎಂ ಸಿದ್ದರಾಮಯ್ಯನವರ ಕುರಿತ ಸಿ ಎಂ ಆಗೋ ಏನೋ ಸಿನಿಮಾ ಬರುತ್ತೆ ಅಂತ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಚುನಾವಣೆಗೂ ಮುನ್ನವೂ ಕೂಡ ಸಿ ಎಂ ಸಿದ್ದರಾಮಯ್ಯನವರ ಸಿನಿಮಾ ಬರುತ್ತೆ, ಬಯೋಪಿಕ್ ಬರುತ್ತೆ, ತಮಿಳಿನ ವಿಜಯ್ ಸೇತುಪತಿ ಆ್ಯಕ್ಟ್ ಮಾಡ್ತಾರೆ, ಇದೆಲ್ಲವೂ ಕೂಡ ಆಗಿತ್ತು. ಲೀಡರ್ ರಾಮಯ್ಯ, ಲೀಡರ್ ಸಿದ್ದರಾಮಯ್ಯ ಅಂತ ಇದೀಗ ಮತ್ತಷ್ಟು ಮಾಹಿತಿ ಬರ್ತಾ ಇದೆ ಈ ಒಂದು ಸಿನಿಮಾ ವಿಚಾರವಾಗಿ. ಶೀಘ್ರವೇ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರಿತ ಸಿನಿಮಾಗೆ ಚಾಲನೆ ಸಿಗಲಿದೆ. ಈಗಾಗಲೇ ಸಿನಿಮಾದ ಸ್ಕ್ರಿಪ್ಟ್ ಸೇರಿದಂತೆ ಕೆಲವೊಂದಿಷ್ಟು ಕೆಲಸಗಳು ಆಗ್ತಾ ಇದ್ದಾವೆ. ಸಿನಿಮಾ ಟೀಮ್ ಬ್ಯುಸಿಯಾಗಿದೆ, ಕಲಾವಿದರ ಆಯ್ಕೆ ಕೂಡ ಮಾಡಲಾಗ್ತಾ ಇದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಸಿನಿಮಾ ರಂಗದಲ್ಲಿ ಬಯೋಪಿಕ್ ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕ್ರಿಕೆಟ್ ಸಿನಿಮಾ ಉದ್ಯಮದ ಬಗ್ಗೆ ಸಿಕ್ಕಾಪಟ್ಟೆ ಸಿನಿಮಾಗಳು ಬರ್ತಾ ಇತ್ತು, ಈಗ ರಾಜಕಾರಣಿಯ ಸಿನಿಮಾ ಕೂಡ ಆಗ್ತಾ ಇದೆ. ಅದು ಕೂಡ ಕರ್ನಾಟಕದ ಎರಡನೇ ಬಾರಿ ಸಿ ಎಂ ಆಗಿರ್ತಕ್ಕಂಥ ಸಿ ಎಂ ಸಿದ್ದರಾಮಯ್ಯನವರ ಬಯೋಪಿಕ್ ರೆಡಿ ಮಾಡೋದಕ್ಕೆ ಭರ್ಜರಿ ತಯಾರಿಯನ್ನು ಮಾಡ್ತಾ ಇದೆ. ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಶೈಲಿಯಲ್ಲಿ ಸಿದ್ದರಾಮಯ್ಯನವರು ಗುಡಿಸ್ಕೊಂಡಿದ್ದಾರೆ. ಅವರ ಜೀವನ ಬೆಳ್ಳಿ ಪರದೆಗೆ ಬಿಚ್ಚಿಡೋದಕ್ಕೆ ಸತ್ಯರತ್ನಂ ರೆಡಿಯಾಗಿದ್ದಾರೆ. ಇನ್ನು ವಿಶೇಷ ಅಂದರೆ ಸಿದ್ದರಾಮಯ್ಯನವರ ಪಾತ್ರಕ್ಕೆ ತಮಿಳಿನ ವಿಜಯ್ ಸೇತುಪತಿ ಬಣ್ಣ ಹಚ್ತಾರೆ ಅನ್ನೋದು ಮೂಲಗಳ ಮಾಹಿತಿ, ಇನ್ನೂ ಕನ್ಫರ್ಮ್ ಆಗಿಲ್ಲ. ಕೊಪ್ಪಳದ ಮೂಲದ ನಿರ್ಮಾಪಕರು ಈ ಸಿನಿಮಾಗೆ ಹಣವನ್ನು ಹಾಕ್ತಾ ಇದ್ದಾರೆ. ಈಗಾಗಲೇ ಈ ಕುರಿತು ಒಂದು ಸುತ್ತಿನ ಮಾತುಕತೆ ಕೂಡ ಆಗಿದೆಯಂತೆ. ಮಾಜಿ ಸಚಿವ ಶಿವರಾಜ್ ತಂಗಡಗಿ, ಅಂದರೆ ಅಟ್ ಪ್ರೆಸೆಂಟ್ ಸಚಿವ ಶಿವರಾಜ್ ತಂಗಡಗಿ ಜೊತೆಗೆ ಜಮೀರ್ ಅಹ್ಮದ್ ಖಾನ್ ಅವರಿಬ್ಬರು ಕೂಡ ಈ ಒಂದು ಸಿನಿಮಾಗೆ ಮಾತುಕತೆ ನಡೆಸಿದ್ದಾರೆ ನಿರ್ಮಾಪಕರ ಜೊತೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಸಿ ಎಂ ಸಿದ್ದರಾಮಯ್ಯ ಕೂಡ ಸಿನಿಮಾಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ. ಗಂಗಾವತಿಯ ಹಯಾತ್ ಫಿರ್ ಸಾಬ್ ಅವರ ನೇತೃತ್ವದಲ್ಲಿ ಇದು MS ಕ್ರಿಯೇಷನ್ಸ್ ಬ್ಯಾನರ್ ಅಡಿ ಈ ಸಿನಿಮಾ ನಿರ್ಮಾಣ ಆಗ್ತಾ ಇದೆ. ಹೈ ಬಜೆಟ್ ಸಿನಿಮಾ ಅಂತಪ್ಪ, 50 ಕೋಟಿ ಸಿನಿಮಾ ಅಂತೆ. 50 ಕೋಟಿ ವೆಚ್ಚದಲ್ಲಿ ಸಿನಿಮಾ ರೆಡಿಯಾಗುತ್ತೆ. ತುಂಬ ದೊಡ್ಡ ಮಟ್ಟದಲ್ಲಿ ಚೆನ್ನಾಗೇ ಮಾಡ್ತಾರೆ, ಒಳ್ಳೆ ಪ್ಯಾನ್ ಇಂಡಿಯಾ ಲೆವೆಲ್ ಥರ ಮಾಡ್ತಾರೆ ಅನ್ನೋ ಥರ ಮಾಹಿತಿ ಬರ್ತಾ ಇದೆ. ನೋಡೋಣ ಸಿ ಎಂ ಸಿದ್ದರಾಮಯ್ಯನವರು ಅವಧಿಯಲ್ಲಿ ಸಿನಿಮಾ ಬಿಡುಗಡೆ ಆಗುತ್ತಾ, ಮುಂದಿನ ವರ್ಷ ಬಿಡುಗಡೆ ಆಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು. ಈ ಹಿಂದೆ ಸಿದ್ದರಾಮೋತ್ಸವ ಮಾಡಿದಾಗಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಆಮೇಲೆ CM ಆದಮೇಲೆ ಇವು ಸಿನಿಮಾ ಬರುತ್ತೆ ಅಂತೂ ಈಗ ಕನ್ಫರ್ಮ್ ಆಗ್ತಾ ಇದೆ. ಶಿವರಾಜ್ ತಂಗಡಗಿ ಸಚಿವರು ಜೊತೆಗೆ ಜಮೀರ್ ಅಹ್ಮದ್ ಖಾನ್ ಜಂಟಿಯಾಗಿ ಇದ್ರ ಬಗ್ಗೆ ಮಾತುಕತೆ ನಡೆಸಿದರೆ ಬಹುಶಃ ಸಿನಿಮಾ ಆಗಬಹುದು. ನೋಡೋಣ ಹೇಗಿರುತ್ತೆ ಸಿನಿಮಾ, ಹೀರೋ ಯಾರು, ಪಾತ್ರವರ್ಗ ಹೆಂಗಿರುತ್ತೆ ಎಲ್ಲ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ.